ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಲ್ರೆಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ಆಫ್ರಿಕನ್ ಲವ್ ಬರ್ಡ್ಸ್ ಬ್ರೀಡಿಂಗು ಹೇಗೆ, ಅದರದ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಇದು ನೋಡಿ, ಇದು ಮೂರನೇ ಸಲ ಮೊಟ್ಟೆ ಹಾಕ್ತು. ಬಟ್ ಒಂದು ಬೇಜಾರು ಸಂಗತಿ ಅಂದರೆ ಅದು ತಿನ್ನಿಸಲೇ ಇಲ್ಲ. ಮೂರು ಮೊಟ್ಟೆ ಹಾಕಿದ್ದು, ಎರಡು ಅದು ಹೋಗ್ಬಿಡ್ತು, ಸತ್ತೋಯ್ತು. ನೋಡಿ, ಇದನ್ನಾದರೂ ಉಳಿಸ್ಕೋಬೇಕು ಅಂತ ನಾವು ಹ್ಯಾಂಡ್ ಫೀಡಿಂಗ್ ಸಕ್ಸಸ್ ಆಯಿತು. ನೋಡಿ, ಇದು ಹ್ಯಾಂಡ್ ಫೀಡಿಂಗು ಆಲ್ರೆಡಿ ಒಂದು 5 to 6 days. ಅದಾದಮೇಲೆ ಇದು ನೋಡಿ, ಕಾಲು ಇನ್ನೊಂದು ಏನು ಬೇಜಾರಾಯಿತು ಅಂದರೆ ಸಂಗತಿ, ಅದು ಸ್ಪ್ಲೇಡ್ ಲೆಗ್ ಅಂದರೆ ಕಾಲು ತುಂಬ ಅಗಲ. ಅದು ಅಮ್ಮ ಅದ್ರ ಮೇಲೆ ಕೂತ್ಕೊಂಡು ಏನು ಪ್ರೆಷರ್ ಬಿದ್ದಾಗ ಕಾಲು ಅಗಲ ಆಗೋಗುತ್ತೆ. ಸೊ ಇದಕ್ಕೂ ತುಂಬ ಸೆಲ್ಫ್ ಟ್ರೀಟ್ಮೆಂಟ್ ಕೊಟ್ಟೆ ನಾನು, ಬಟ್ ಸಕ್ಸಸ್ಫುಲ್ ಆಯಿತು. ಆಲ್ಮೋಸ್ಟ್ ಒಂದು 60-70% ಸಕ್ಸಸ್ ಆಯಿತು. ನೋಡ್ಬೋದು ಆ ಬೇಬಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ. ಬಟ್ ಸಾಫ್ಟ್ ಫ್ಲೋರಿಂಗ್ ಅಂದರೆ ನಾನು ಇಲ್ಲಿ ಕಾರ್ಪೆಟ್ ಮೇಲೆ ಓಡಾಡ್ತಾ ಇದೆ, ಅದರಿಂದ ಸುಲಭವಾಗಿ ಓಡಾಡುತ್ತೆ. ನೆಲದ ಮೇಲೆ ಬಿಟ್ಟಾಗ ಸ್ವಲ್ಪ ಕಾಲು ಜಾರ್ದಂಗೆ ಆಗ್ಬೋದು, ಕಾಲು ಹಾಕಿಸ್ಕೊಂಡಿದೆ. ಬಟ್ ಇದೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತು. ಇದು ನೋಡಿ, ಆಲ್ರೆಡಿ 1 month 2 days ಆದಮೇಲೆ ಆಲ್ರೆಡಿ ಫೆದರ್ಸ್ ಎಲ್ಲ ಬಂದಿದೆ. ಈಗ ಇದಕ್ಕೆ ಸೆಲ್ಫ್ ಫೀಡಿಂಗ್, ಅದಾಗ ಅದೇ ಫೀಡ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋಕ್ಕೋಸ್ಕರ ನವಣೆನ ಕೈಯಲ್ಲಿ ಇಟ್ಕೊಂಡು ನಿಧಾನವಾಗಿ ತಿನ್ಸಕ್ಕೆ ಕಲಿಸ್ತಿದ್ದೀನಿ. ಇದೊಂದು ನನಗೊಂದು ಎಕ್ಸ್ಪೀರಿಯನ್ಸ್ ಅನ್ನಿಸ್ತು, ಭಾಳ ಖುಷಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳವಣಿಗೆನೂ ಆಯಿತು. ನಮ್ಮ ಮಗು ಹೇಗೆ ಸಾಕ್ತೀವಿ ಅದೇ ಥರ, ಅಮ್ಮ ಬಿಟ್ಟು ಅಪ್ಪ ಅಮ್ಮ ಅದನ್ನು ಸಾಕದೆ ಬಿಟ್ಟಿದ್ದ ಮಗುನ ನಾನು ಸಾಕಿದ್ದಕ್ಕೆ ತುಂಬ ಖುಷಿ ಆಯಿತು. ಆಲ್ರೆಡಿ ನೋಡಿ, 1 ತಿಂಗಳ ಮೇಲೆ 2 ದಿನ, ಈಗ ನೋಡಿದ್ದು 1 ತಿಂಗಳ ಮೇಲೆ ಮೋಸ್ಟ್ಲಿ 13ನೇ ದಿನ ಆಗಿರ್ಬೋದು. ಈಗ ಅಪ್ಪ ಅಮ್ಮನ ಜೊತೆ ಬಿಡ್ತಾ ಇದ್ದಾನೆ, ಅದು ಫ್ರೀಯಾಗಿ ಅದ್ರ ಪೇರೆಂಟ್ಸ್ ಜೊತೆ ಇರಲಿ ಅಂತ. ನೋಡ್ಬೋದು ಈಗ ಅದಕ್ಕೆ ಲ್ಯಾಡರ್ಗೆ ಕ್ಲೈಂಬ್ ಮಾಡೋದು ಹೇಗೆ ಅಂದರೆ, ಅದು ಕೈದ ಸ್ಟ್ರೆಂತ್ ಬರಬೇಕಲ್ಲ ಲಿಂಬ್ಸ್ಗೆ. ಸೊ ಅದಕ್ಕೆ ಪೇಪರ್ ಸಿಕ್ಕಾಕೋಬಾರ್ದು, ತುಂಬ ಖುಷಿ ಕೊಡ್ತು. ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.